ಅಥಣಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಗುರಿ. ಶಾಸಕ ಮಹೇಶ್ ಕುಮಟಳ್ಳಿ. ಗ್ರಾಮೀಣ ಪ್ರದೇಶದ ರಸ್ತೆಗಳು ಸುಧಾರಣೆಯಾದರೆ ಮಾತ್ರ ಗ್ರಾಮಗಳು ಅಭಿವೃದ್ಧಿಯಾಗಲು ಸಾಧ್ಯ. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ಅಥಣಿ ಮತಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಕೊಳಗೇರಿ ಮಂಡಳಿ ಅಧ್ಯಕ್ಷರಾದ ಮಹೇಶ್ ಕುಮಟಳ್ಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಹಳ್ಳಿ, ಐಗಳಿ, ಕಕಮರಿ ಹಾಗೂ ತೇಲಸಂಗ ವಿಜಯಪುರ ರಸ್ತೆ ಅಭಿವೃದ್ಧಿಗಾಗಿ 4 ಕೋಟಿ ರೂಗಳ ನಾನಾ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಗುರಿಯಾಗಿದೆ. ಗುಣಮಟ್ಟದ ಕಾಮಗಾರಿಯಾಗಬೇಕು. ಕಾಮಗಾರಿಯಲ್ಲಿ ಯಾವುದೇ ರಾಜಿಯಾಗುವುದಿಲ್ಲ. ಗುಣಮಟ್ಟದ ಕಾಮಗಾರಿಯನ್ನು ಗುತ್ತಿಗೆದಾರರು ಮಾಡಬೇಕು. ಅಷ್ಟೇ ಅಲ್ಲದೆ ಕಾಮಗಾರಿ ನಡೆಯುವಾಗ ಸ್ಥಳೀಯರು ನಿಂತು ಕಾಮಗಾರಿ ಮಾಡಿಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ COVID-19 ತಡೆಗಟ್ಟಲು ಎಲ್ಲರೂ ಮನೆಯಲ್ಲಿ ಇದ್ದು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರದೊಂದಿಗೆ ಈ ಪಿಡುಗನ್ನು ಹೋಗಲಾಡಿಸಬೇಕು. ಯಾರೂ ಭಯಪಡದೆ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಇದರ ಜೊತೆ ಬದುಕುತ್ತಾ ಬಿಸಿ ನೀರು ಕಷಾಯ ಕುಡಿದು ಸೂಕ್ತ ಕ್ರಮ ವಹಿಸಿ ಇದನ್ನು ಓಡಿಸಬೇಕಾಗಿದೆ. ರೋಗ ತಡೆಗೆ ಪ್ರಯತ್ನ ಮಾಡದಿದ್ದರೆ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ. ಈಗಾಗಲೇ CM ಯಡಿಯೂರಪ್ಪಜಿ ಯಾವುದೇ ಕಾರಣಕ್ಕೆ ಲಾಕ್ಡೌನ್ ವಿಸ್ತರಿಸುವುದಿಲ್ಲವೆಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೊರೋನಾಗೆ ಎದರದೆ ಎಚ್ಚರಿಕೆಯಿಂದ ಇರುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಮಹೇಶ್ ಕುಮಟಳ್ಳಿ ಅಥಣಿ ಮತಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಕೊಳಗೇರಿ ಮಂಡಳಿಯ ಅಧ್ಯಕ್ಷರಿಗೆ, ಇದು ಒಂದು ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದರಿಂದ ಬಹುದಿನಗಳಿಂದ ಬೇಡಿಕೆ ತಂತದ್ದು ಅದನ್ನು ಇವತ್ತು 4 ಕಿಲೋಮೀಟರ್ ಇಲ್ಲಿದು 1 ಕಿಲೋಮೀಟರ್ ಕೋಳಿದು ಟೋಟಲಿ 4 ಕೋಟಿಯ ಕಾಮಗಾರಿಗಳನ್ನು ಇವತ್ತು ನಾವು ಎಲ್ಲ ಕೂಡಿಕೊಂಡು ಪೂಜೆಯನ್ನು ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಮುಖಾಂತರ ಸಮಸ್ತ ತೆಲಸಂಗ ಗ್ರಾಮಸ್ಥರ ಎಲ್ಲ ಗೌರವಾನ್ವಿತ ಬಾಂಧವರಲ್ಲಿ ಹಿರಿಯರಲ್ಲಿ ಈ ಕೊರೋನಾ ಬಗ್ಗೆ ಒಂದು ಸ್ವಲ್ಪ ಮನವಿಯನ್ನು ಮಾಡ್ಕೋಬೇಕಾಗಿದೆ. ಈ ಕಾಮಗಾರಿಗಳು ನಮ್ಮ ಕೆಲಸಗಳು ನಡೀತಾ ಇವೆ, ನಡೀತಾವೆ, ಒಂದು ಸ್ವಲ್ಪ ಹೆಚ್ಚಾಗಲಿ ಕಡಿಮೆ ಆಗಲಿ. ಆದರೆ ಇವತ್ತಿನ ದಿವಸ ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಕೂಡ ಮನವಿಯನ್ನು ಮಾಡಿಕೊಂಡ್ರು. ಲಾಕ್ಡೌನನ್ನು ಇನ್ನು ಮುಂದೆ ಚರ್ಚೆ ಮಾಡಬೇಡ್ರಿ, ಲಾಕ್ಡೌನ್ ಮಾಡೋದಿಲ್ಲ ಅನ್ನುವಂಥದ್ದು. ಜನರು ನಾವೆಲ್ಲರೂ ಈ ಕೊರೋನಾ ಜೊತೆಗೇನೆ ಬದುಕಬೇಕನ್ನುವಂಥದ್ದನ್ನು ನಾವು ಎಲ್ಲರೂ ಕಲಿಬೇಕಾಗಿದೆ. ಸರ್ಕಾರವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ನಾವು ನೀವು ಎಲ್ಲಿವರೆಗೆ ಇದಕ್ಕೆ ಸಹಕಾರ ಕೊಡೋದಿಲ್ಲ. ಇದನ್ನು ಕಂಟ್ರೋಲ್ ಮಾಡೋದು ಕಠಿಣ ಆಗುವಂಥದ್ದು. ಇದು ಕಂಟ್ರೋಲ್ ಮಾಡಬೇಕಾದ್ರೆ ಸಿಂಪಲ್ ಇದೆ, ಜಾಗೃತಿ ಏನಪ್ಪ ಅಂದ್ರೆ ಡಿಸ್ಟೆನ್ಸ್ ಕಾಯ್ಕೋಬೇಕು. ಈಗೆಲ್ಲ ಇಲ್ಲಿ ನಿಂತಿದ್ದೀವಿ ನಾವು ಎಲ್ಲರೂ ಸಹ ನಿಂತಿದ್ದೀವಿ. ಇದನ್ನು ಸ್ವಲ್ಪ ನಾವು ಅವೇರ್ನೆಸ್ ಮಾಡಿಕೊಂಡು ಗಂಭೀರ ಇದನ್ನು ತಿಳಿದ್ರೆ ಇದು ರೋಗಿನ ದೊಡ್ಡದಲ್ಲ, ಇದೊಂದು ಇರಕ್ಕೆ ಎತ್ತಿದ್ದಂಗೆ ಅದನ್ನು ಕೆರ್ಕೋತಿದ್ದೀವಿ. ಅದು ಹಯ್ಯೋದಿಲ್ಲ, ಬಿಟ್ಟಿವಿ ಅಂದ್ರೆ ಹಯ್ಯತಿ. ಹಂಗೆ ಸ್ವಲ್ಪ ಬಿಸಿನೀರು ಕುಡಿಯುವಂಥದ್ದಾಗಲಿ, ಡಿಸ್ಟೆನ್ಸ್ ಕಾಯ್ಕೊಳ್ಳೋ ಅನ್ನುವಂಥದ್ದಾಗಲಿ, ಅಂತರ ಇಟ್ಟುಕೊಂಡು ಮಾತಾಡೋ ಮುಂದೆ ಪ್ರತಿಯೊಬ್ಬರು ಮಾಸ್ಕ್ ಕಟ್ಕೊಳ್ಳುವಂಥದ್ದಾಗಲಿ, ಇದನ್ನು ದಯವಿಟ್ಟು ತಾವು ಗಂಭೀರವಾಗಿ ಪಾಲಿಸಬೇಕಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಯಾಕಪ್ಪ ಅಂದ್ರೆ ಇವತ್ತು ಮುಂದಿನ ದಿನಮಾನ ಒಳಗೆ ಯಾರು ಶಾಣೆ ಅದಾರ, ಯಾರು ತಿಳುವಳಿಕೆ ಅದಾರ, ಯಾರು ಇದನ್ನು ಪಾಲಿಸ್ತಾರ, ಯಾರಿಗೆ ತಡ್ಕೊಳ್ಳೋಂಥ ಶಕ್ತಿ ಐತಿ, ಅವ್ರಿಗೇನು ಹೆಚ್ಚು ತೊಂದರೆ ಆಗಲಿಕ್ಕಿಲ್ಲ. ಇದನ್ನು ಯಾರು ತಿಳ್ಕೊಂಡು ಇದನ್ನು ಪಾಲಿಸಂಗಿಲ್ಲ, ಯಾರಿಗೆ ಸ್ವಲ್ಪ ಏಜ್ ಆಗಿರ್ತೈತಿ, ಯಾರಿಗೆ ದೈಹಿಕವಾಗಿ ಸ್ವಲ್ಪ ಶಕ್ತಿ ಕಡಿಮೆ ಇರ್ತೈತಿ, ಅವ್ರಿಗೆ ಇದು ತೊಂದರೆ ಮಾಡುವಂಥದ್ದು ಅಂಜು ಕಾರಣಿಲ್ಲ. ಇದನ್ನೆಲ್ಲ ಪಾಲಿಸಿದ್ರೆ ಅದಕ್ಕೆ ಈ ವೇಳೆ ಬಿಜೆಪಿ ಯುವ ಮುಖಂಡ ಚಿದಾನಂದ ಸವದಿ, ಜಿಲ್ಲಾ ಪಂಚಾಯತ್ ಸದಸ್ಯ ಗುರಪ್ಪ ದಾಸಿಯಾಳ, ಬಸವರಾಜ ಬುಟಾಳಿ, ಗುತ್ತಿಗೆದಾರರಾದ ಇಮಾಮ್ ಸಾಬಾ ಬೀರದಾರ, ಶಾರೂಖ್ ಖಾನಾ ಬೀರದಾರ, ಶಿವು ಜಗದೇವ, ಶ್ರೀಶೈಲ ಪೂಜಾರಿ, ರಂಗು ಜಂಬಗಿ, ಅಶೋಕ್ ಗೌರಗೊಂಡ, ರಾವ್ ಸಾಬಾ ಬೀರದಾರ, ರಾಜು ನರೋಡೆ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು, PWD ಅಧಿಕಾರಿಗಳು ಸೇರಿದಂತೆ ಆಯಾ ಗ್ರಾಮಗಳಲ್ಲಿನ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಥಣಿ ವರದಿಗಾರರು ಸತೀಶ್.